ರಾಜಕೀಯನೇ ಹಾಗೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಹೋಗಬಹುದು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂದ್ಕೊಂಡವರು ಕೊನೆಗೆ ಅದೇ ಪಕ್ಷದಲ್ಲಿ ಉಳಿಬಹುದು ಒಬ್ಬರನ್ನು ಸೋಲ್ಸೋದಕ್ಕೆ ಮತ್ತೊಬ್ಬರು ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಯಾವುದು ಅಸಾಧ್ಯ ಅಲ್ಲ ಈ ಮಾತು ಸಾಕಷ್ಟು ವರ್ಷಗಳಿಂದ ಇದೆ ಈಗಲೂ ಕೂಡ ಈ ಮಾತು ಸತ್ಯ ಆಗ್ತಾಯಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಎಸ್ ಸಿದ್ದರಾಮಯ್ಯ ಅವರನ್ನು ಸೋಲ್ಸೋದಕ್ಕೆ ಕಳೆದ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲ್ಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಅದನ್ನೇ ರಿಪೀಟ್ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಣವ್ಯೂಹವನ್ನು ಮಾಡದಂತೆ ಕಾಣಿಸ್ತಾ ಇದೆ ಈ ನಿಟ್ಟಿನಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಬಿಟ್ಟೇ ಬಿಟ್ಟರು ಕಾಂಗ್ರೆಸ್ ಅಥವಾ ಬಿ ಜೆ ಪಿಗೆ ಜಾಯಿನ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು ಬಟ್ ಈಗ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿಟ್ಟಿದೆ ಈಗ ಜಿ ಟಿ ದೇವೇಗೌಡರು ಜೆಡಿಎಸ್ ನಲ್ಲೇ ಉಳಿತರೆ ಜೆಡಿಎಸ್ ನಿಂದಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಪರ್ಧೆ ಮಾಡ್ತಾರೆ ಎಸ್ ಇದ್ರ ಬಗ್ಗೆ ಮಾತನಾಡೋಣ ವೆಲ್ಕಮ್ ಟು ಕರ್ನಾಟಕ ಟಿವಿ ನಾನು ಸತೀಶ್ ಆಂಜಿನಪ್ಪ ಎಸ್ ಆಗ್ಲೇ ಹೇಳಿದೆ ಜಿ ಟಿ ದೇವೇಗೌಡರು ಮತ್ತೆ ಜೆ ಡಿ ಎಸ್ ಈಗ ಎರಡು ಒಂದಾಗಿವೆ ಕಳೆದ ತಿಂಗಳು ಏನು ಹುಣಸುರ ಒಂದು ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮದ ಫಲವಾಗಿ ಮೂರು ವರ್ಷಗಳ ಬಳಿಕ ಜೆ ಡಿ ಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಂಥ ಜಿ ಟಿ ದೇವೇಗೌಡರು ಮೂರು ವರ್ಷಗಳ ಬಳಿಕ ಅವರ ಜೊತೆ ದೋಸ್ತಿಯನ್ನು ಬೆರೆಸಿದ್ರು ಮಾತುಕತೆ ಆಡಿದರು ಅಲ್ಲಿಗೆ ಜೆ ಡಿ ಎಸ್ ಮೇಲಿದ್ದಂಥ ಕುಮಾರಣ್ಣ ಮೇಲಿದ್ದಂಥ ಮುನಿಸು ಜಿ ಟಿ ದೇವೇಗೌಡರಿಗೆ ದೂರ ಆಯಿತು ಹೀಗಾಗಿ ಜಿ ಟಿ ದೇವೇಗೌಡರು ತಮ್ಮ ಮಗನ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗ್ತಾಯಿದೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆಗೆ ಇಳಿಯೋದು ಬಹುತೇಕ ಫಿಕ್ಸ್ ಆಗ್ತಾಯಿದೆ ಜೆ ಡಿ ಎಸ್ನಿಂದ ಮಗ ಜಿ ಡಿ ಹರೀಶ್ ಗೌಡ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಬಹುತೇಕರಿಗಿದೆ ಸೊ ಈ ಹಿಂದೆ ಅವರೊಂದು ಷರತ್ತು ಹಾಕಿದ್ರಂತೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಲ್ಲೇ ಉಳಿಬೇಕು ಅಂದರೆ ಅಥವಾ ಕಾಂಗ್ರೆಸ್ಗೆ ಬರಬೇಕು ಅಂದರೆ ಅಥವಾ ಬಿ ಜೆ ಪಿಗೆ ಹೋಗಬೇಕು ಅಂದರೆ ತನ್ನ ಜೊತೆ ಮಗನಿಗೂ ಕೂಡ ಟಿಕೆಟ್ ಕೊಡಬೇಕು ಅದು ಹುಣಸೂರು ಕ್ಷೇತ್ರದಿಂದ ಎಸ್ ಹುಣಸೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಮೊದಲಿಂದಲೂ ಕೂಡ ಜಿ ಟಿ ದೇವೇಗೌಡರಿಗೆ ಕಣ್ಣಿದೆ ಹೇಗಾದರೆ ಮಾಡಿ ಹುಣ್ಸೂರಿಂದ ಮಗನನ್ನು ಸ್ಪರ್ಧಿಸಿ ಗೆಲ್ಲಿಸಬೇಕು ಮಗನನ್ನು ಅನ್ನೋ ಒಂದು ಆಸೆ ಅವರಿಗೆ ತುಂಬ ದಿನದಿಂದ ಇತ್ತು ಸೊ ಎರಡು ಸಾವಿರದ ಹದಿನೆಂಟರಲ್ಲೇ ಮಗನನ್ನು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂದ್ಕೊಂಡಿದ್ರು ಬಟ್ ಆಗಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಗಾದರೂ ಮಾಡಿ ಮಗನನ್ನು ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋ ಒಂದು ತಯಾರಿಯಲ್ಲಿ ಇದ್ದಾರೆ ಹೀಗಾಗಿ ಅಪ್ಪ ಮಗ ಇಬ್ಬರು ಜೆ ಡಿ ಎಸ್ನಲ್ಲಿ ಉಳಿತಾಯಿದ್ದಾರೆ ಜೆ ಡಿ ಎಸ್ನಲ್ಲಿ ಅಪ್ಪ ಮಗ ಫಿಕ್ಸ್ ಆಗ್ತಾ ಇದ್ದಾರೆ ಹೇಗಾದರೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಪ್ಪ ಮಗ ಇಬ್ಬರು ಕೂಡ ವಿಧಾನಸಭೆಗೆ ಬರಬೇಕು ಅಂತ ಹಾಗೆ ನೋಡಿಕೊಂಡ್ರೆ ಜೆ ಡಿ ಎಸ್ನಲ್ಲಿ ಹುಣಸೂರಿನ ಕ್ಯಾಂಡಿಡೇಟ್ಸ್ ಯಾರೂ ಇಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವನಾಥ್ ಹುಣಸೂರಿನ ಎಮ್ ಎಲ್ ಎ ಆಗಿದ್ರು ಅದಾದಮೇಲೆ ಬಿಟ್ಟು ಬಿ ಜೆ ಪಿಗೋದ್ರು ಮತ್ತು ಬಿ ಜೆ ಪಿಯಿಂದ ಸೋತರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹುಣಸೂರು ಕ್ಷೇತ್ರವನ್ನು ಬಿಟ್ಟು ಈಗ ಜೆ ಡಿ ಎಸ್ನ ಸ್ಟ್ರಾಂಗ್ ಅಭ್ಯರ್ಥಿ ಅಂತ ಯಾರೂ ಕೂಡ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಹೀಗಾಗಿ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡಗೆ ಹುಣಸೂರು ಟಿಕೆಟ್ ಕನ್ಫರ್ಮ್ ಆಗಬಹುದು ಹೇಗಿದ್ದರು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಬೇಕು ಮತ್ತಷ್ಟು ಸೀಟನ್ನು ಗೆಲ್ಲಬೇಕು ಅನ್ನೋ ಪ್ಲಾನನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಗಾದರೂ ಮಾಡಿ ಅತಂತ್ರ ಆದರೂ ಪರವಾಗಿಲ್ಲ ನಾನೇ ಸಿ ಎಮ್ ಆಗಬೇಕು ಅನ್ನೋ ಒಂದು ಛಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಹುಣಸೂರನ್ನು ಗೆಲ್ಲಬಹುದು ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಬಹುತೇಕ ಹುಣಸೂರಿಂದ ಹರೀಶ್ ಗೌಡ ಸ್ಪರ್ಧೆ ಮಾಡಬಹುದು ಇನ್ನು ಎಂದಿನಂತೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿದ್ರು ಜಿ ಟಿ ದೇವೇಗೌಡರು ಈಗಲೂ ಕೂಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆದರೆ ಜಿ ಟಿ ಅವರ ಪ್ರತಿಸ್ಪರ್ಧಿ ಯಾರು ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ ಮತ್ತೆ ವಾಪಸ್ಸು ಗೊತ್ತಿಲ್ಲ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಅವ್ರಿಗೂ ಕೂಡ ಒಂದು ರೀತಿ ನಿಗೂಢವಾಗಿದೆ ಒಂದು ಕಗ್ಗಂಟಾಗಿ ಪರಿಣಾಮಿಸ್ತಾ ಇದೆ ಬಿ ಜೆ ಪಿಯಿಂದ ಯಾರಾಗಬಹುದು ಕ್ಯಾಂಡಿಡೇಟು ಈ ಹಿಂದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಒಂದಾಗಿ ಸಿದ್ದರಾಮಯ್ಯ ಅವರನ್ನು ಸೋಲಿಸಿದರು ಅದೇ ಸಲ ಅದೇ ರೀತಿ ಈಗಲೂ ಕೂಡ ರಿಪೀಟ್ ಮಾಡೋದಕ್ಕೆ ಒಂದು ರೀತಿ ತಯಾರಿ ಮಾಡದಂತೆ ಕಾಣಿಸ್ತಾ ಇದೆ ನೋಡೋಣ ಅಪ್ಪ ಮಕ್ಕಳಿಬ್ಬರೂ ಕೂಡ ಜೆ ಡಿ ಎಸ್ನಲ್ಲೇ ಇದ್ದಾರೆ ಜಿ ಟಿ ಡಿ ಆ್ಯಂಡ್ ಜಿ ಡಿ ಎಚ್ ಅಂತ ಕರಿಬೋದು ನಾವು ಜಿ ಡಿ ಹರೀಶ್ ಗೌಡ ನೋಡೋಣ ಇವರಿಬ್ಬರ ಒಂದು ಎಫೆಕ್ಟು ಅಂದರೆ ಜೆ ಡಿ ಎಸ್ನಲ್ಲೇ ಉಳಿದ್ರೆ ಕಾಂಗ್ರೆಸ್ ಮೇಲೆ ಹೇಗೆ ಎಫೆಕ್ಟ್ ಆಗ್ಬೋದು ಚಾಮುಂಡೇಶ್ವರಿ ಆ್ಯಂಡ್ ಹುಣಸೂರು ಕ್ಷೇತ್ರದಲ್ಲಿ ಅಂತ ಇವರ ಒಂದು ಪ್ರಭಾವ ಯಾವ ಮಟ್ಟಕ್ಕೆ ಕೆಲಸ ಮಾಡಬಹುದು ಜೆ ಡಿ ಎಸ್ನಲ್ಲಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ವಿಮರ್ಶೆ ಮಾಡೋಣ ನಿಮ್ಮ ಪ್ರಕಾರ ಜಿ ಟಿ ಡಿ ಮತ್ತು ಅವರ ಮಗ ಹರೀಶ್ ಗೌಡ ಜೆ ಡಿ ಎಸ್ನಲ್ಲೇ ಉಳಿದ್ರೆ ಜೆ ಡಿ ಎಸ್ಗೆ ಲಾಭ ಆಗುತ್ತಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು